ಬಟ್ ಆಸ್ ಪರ್ ಮೈ ಕನ್ಸರ್ನ್ ಅಥವಾ ಆಸ್ ಪರ್ ದ ವಾಟ್ ಐ ಕೆನ್ ಕೆನ್ಸೆ ಏನಂತ ಹೇಳ್ತಾರೆ ಒಂದು ಸುಚುವೇಶನ್ ನೋಡೋದಾದ್ರೆ ಅಥವಾ ರಿಯಲ್ ಆಗಿ ನಾವು ಫ್ಯಾಕ್ಟ್ ಅನ್ನ ನೋಡೋದಾದ್ರೆ ಈ ಫನಿ ಬಡಿ ಈಸ್ ಡೂಯಿಂಗ್ ವಿತ್ ಅನ್ ಎಜುಕೇಶನಲ್ ಚಾನಲ್ ಎಜುಕೇಶನಲ್ ಚಾನಲ್ ಯಾರಾದರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಫ್ ದೆ ಹ್ಯಾವ್ ಸಮ್ ಅಮೌಂಟ್ ಆಫ್ ಸಬ್ಸ್ಕ್ರೈಬರ್ಸ್ ದ್ಯಾಸ್ ಎ ಟು ಬಿ ಕಾಲ್ಡ್ ಎಸ್ ಸ್ಟೂಡೆಂಟ್ಸ್ ಆಯಿತಾ ಸೊ ಸಬ್ಸ್ಕ್ರೈಬರ್ಸ್ನ ನಾನು ಸಬ್ಸ್ಕ್ರೈಬರ್ಸ್ ಅಂತ ಹೇಳೋದಿಲ್ಲ ನಾನು ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ ಸೊ ನಾನು ಟೀಚ್ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಒನ್ ನೈಂಟಿ ಟು ಸ್ಟೂಡೆಂಟ್ಸ್ ಇದಾರೆ ಅಂತ ನಾನು ತುಂಬ ಖುಷಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಷ್ಟು ಜನ ಸ್ಟೂಡೆಂಟ್ಸ್ಗಾಗಿ ನಾನು ಇಲ್ಲಿ ತನಕ ಏನೇನು ಮಾಡಿದ್ದೀನಿ ಅದೆಲ್ಲನೂ ನೀವು ನೋಡ್ಕೊಂಡು ಬಂದದರಾ ಹೌದಾ ಅದೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ನಾನು ಏನೇನು ಮಾಡಿ ಮಾಡಿದ್ದೀನಿ ಇವರೆಗೂ ಅಂತ ಮತ್ತೆ ಹೇಳ್ತಿದ್ದೀನಿ ಬಿಕಾಸ್ ಐ ವಾಂಟ್ ಮೆನಿ ಮೋರ್ ಸ್ಟೂಡೆಂಟ್ಸ್ ಟು ಸಿ ದಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಟುವರ್ಸ್ ಬಿಕಾಸ್ ನಾವು ಅವರೆಲ್ಲರಿಗೂ ಬೆನಿಫಿಟ್ ಮಾಡಿರೋವಂಥದ್ದು ನಾವು ಇಡೀ ಒಂದು ವಿಡಿಯೋ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಓ ಸ್ಟೂಡೆಂಟ್ಸ್ಗೆಲ್ಲ ನಾವು ಒಂದು ಹೆಲ್ಪನ್ನು ಮಾಡಿದ್ದೀವಿ ಟು ಫಾರ್ ತರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಸಹಾಯಗಳಾಗಿದೆ ಅದು ಇನ್ನೂ ಅಷ್ಟು ಜನಕ್ಕೆ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಐ ಆಮ್ ರೀಮೇಕಿಂಗ್ ದ ವಿಡಿಯೋ ಗೇನ್ ಆಯ್ತಾ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಇದನ್ನು ವಾಚ್ ಮಾಡಿ ಈ ವಿಡಿಯೋನಲ್ಲಿ ಇನ್ನೂ ಕ್ಲಾರಿಟಿಯಾಗಿ ನಾವು ವಿಷಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಆ್ಯಂಡ್ ಈಗ ಒಂದು ಹೇಳಿದ್ದೆ ನಾನು ಇ ಎಮ್ ಎಫ್ ಟಿ ಇ ಎಮ್ ಡಬ್ಲ್ಯೂ ಇಂಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೀಡಿಯೋಸನ್ನು ರಿಲೀಸ್ ಮಾಡ್ತೀನಿ ಅಂತ ನನಗೆ ಶುಕ್ರವಾರನೂ ಆಗಲಿಲ್ಲ ಶನಿವಾರನೂ ಆಗಲಿಲ್ಲ ಇವತ್ತು ಮಧ್ಯಾಹ್ನ ಬಂದೇ ಬರುತ್ತೆ ವಿಡಿಯೋ ದಯವಿಟ್ಟು ಅದನ್ನ ವಾಚ್ ಮಾಡಿ ಮಾಡಿಲ್ ಒನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಒಂದು ನೋಟ್ಸನ್ನು ರೆಫರ್ ಮಾಡಿದ್ದೀನಿ ಆ ನೋಟ್ಸು ನಿಮಗೆ ಈಸಿಯಾಗಿ ಸಿಗುತ್ತೆ ಗೈಸ್ ಹೇಗೆ ಸಿಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಅದನ್ನು ಕೂಡ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಅದನ್ನು ಇಲ್ಲೇ ನೋಡಿ ಡೌನ್ಲೋಡನ್ನು ಮಾಡ್ಕೊಳ್ತೀರಾ ಓಕೆನಾ ಯಾ ಸೊ ಇವಾಗ ನಮ್ಮ ಕಡೆಯಿಂದ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ಈ ಒಂದು ವಿಡಿಯೋ ದಟ್ ಆಸ್ ಎಲ್ಯಾಟಿನ್ ಅಲ್ಲಿ ಟ್ರೇಲರಲ್ಲಿದೆ ಅದನ್ನು ನೋಡ್ಬೋದು ನಿಮಗೆ ಟ್ರೇಲರ್ ಬಿಟ್ಟು ಇನ್ನೂ ಏನಾದರೂ ಬೇಕು ಅಂದರೆ ತೋರಿಸ್ಕೊಡ್ತೀನಿ ಇವಾಗ ಸೊ ಏನಂತ ಹೇಳಿದ್ರೆ ನಮ್ಮ ಕಡೆಯಿಂದ ವಿ ಟು ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ಸೊ ವಿ ಟು ಅಪ್ಡೇಟ್ಸ್ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಾಟ್ ಸೊ ನಮ್ಮ ಕಡೆಯಿಂದ ನೆಟ್ವರ್ಕ್ ಅನಾಲಿಸಿಸ್ ಮಾಡಲ್ ಫೈ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀವಿ ಆ್ಯಂಡ್ ನಮ್ಮ ಕಡೆಯಿಂದ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಅಂಡ್ ಸೋ ಕ್ಯೂಡ್ಸ್ ಮಾಡೆಲ್ ಫಾರ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೊಟ್ಟಿದ್ದೀವಿ ಆ್ಯಂಡ್ ನಮ್ಮ ಕಡೆಯಿಂದ ಇನ್ನೊಂದು ಮಾಡಿದ್ದೀವಿ ದಟ್ ಇಸ್ ವಿ ಹ್ಯಾವ್ ವಟ್ ಐ ಕ್ಯಾನ್ ಸೇ ದಿಸ್ ಒನ್ ವಿತ್ ಒನ್ ಥರ್ಡ್ ಸೆಮ್ ಡಿ ಎಸ್ ಟಿ ಯೂಸಿಂಗ್ ವೆರಿ ಲಾಗ್ ಇಂಪಾರ್ಟೆಂಟ್ ಕ್ವಶನ್ ವೋಟ್ ಸೆ ಮಾಡ್ಯೂಲ್ ಟೂದು ನಾವು ಮಾಡಿದ್ದೀವಿ ಆ್ಯಂಡ್ ಡಿ ಎಸ್ ಟಿ ಯೂಸಿಂಗ್ ವೆರಿ ಲಾಗ್ ಮಾಡ್ಯೂಲ್ ವೋಟ್ ಸೆ ಯಾವುದು ಸೊ ದಟ್ ಈಸ್ ಮಾಡ್ಯೂಲ್ ಒನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿದ್ದೀವಿ ಆ್ಯಂಡ್ ನಮ್ಮ ಕಡೆಯಿಂದ ಟಾಪ್ ಟೆನ್ ಕ್ರೂಷಿಯಲ್ ಕ್ವಶನ್ಸ್ ಫಾರ್ ನೆಟ್ವರ್ಕ್ ಅನಾಲಿಸಿಸ್ ಮಾಡ್ಯೂಲ್ ಒನ್ನ ಮಾಡಿದ್ದೀವಿ ಆ್ಯಂಡ್ ನಮ್ಮ ಕಡೆಯಿಂದ ಇನ್ನೊಂದು ವಿಡಿಯೋ ಕೂಡ ಆಗಿದೆ ದಟ್ ಈಸ್ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಅನ್ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಮಾಡ್ಯೂಲ್ ನಂಬರ್ ಫೈವ್ ಆ್ಯಂಡ್ ತ್ರೀಗೆ ಮಾಡಿದೀವಿ ಸೊ ಫೈವ್ ತ್ರೀ ಆ್ಯಂಡ್ ಫೋರ್ಗೆ ನಾನು ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸೊ ಗುಡ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿದ್ದೀನಿ ಸೊ ಕೆಲವರು ಬೇರೆ ಎರಡು ಮಾಡೆಲ್ಗೂ ಕೊಡಿ ಅಂತ ಕೇಳ್ತಾ ಇದ್ದೀರ ಸೊ ಈಗ ಆಲ್ರೆಡಿ ಮೂರು ಮಾಡ್ಯೂಲ್ ಅಂದರೆ ನಿಮ್ಮ ಸಿಕ್ಸ್ಟಿ ಮಾರ್ಕ್ಸಿಗೆ ನಾನು ಆಲ್ರೆಡಿ ಮಾಡಿದ್ದೀನಿ ಗೈ ಸಿಕ್ಸ್ಟಿ ಮಾರ್ಕ್ಸಿಗೆ ನಾನು ಮಾಡಿದ್ದೀನಿ ಅಂತಂದರೆ ಸೊ ನೀವು ಸಿಕ್ಸ್ಟಿ ಮಾರ್ಕ್ಸ್ಗೆ ಫಸ್ಟು ಪ್ರಿಪೇರ್ ಆಗಿ ಇನ್ನೂ ಎರಡು ಮಾಡೆಲ್ಗೆ ನಾನು ಏನು ಮಾಡಬೇಕು ಅದನ್ನ ಮಾಡಿ ನಿಮಗೆ ಕೊಡ್ತೀನಿ ಖಂಡಿತ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅದು ರಿಲೇಟೆಡ್ ಏನಾದ್ರು ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾನು ಖಂಡಿತ ಮಾಡಿ ಕೊಡ್ತೀನಿ ಸ್ಟೂಡೆಂಟ್ ಸೊ ಪ್ಲೀಸ್ ವೇಟ್ ಆಯಿತಾ ಯಾಕೆಂದ್ರೆ ಂದ್ರೆ ಇವಾಗ ಆಲ್ರೆಡಿ ಮೂರು ಮಾಡೆಲ್ ಮುಗ್ದೋಗಿದೆ ಇವಾಗ ನಾನು ಒಂದೇ ಮಾಡೆಲಿಗೆ ಮಾಡಿತ್ತು ಅಂತಂದಾಗ ನಾನು ಬೇಗ ಬೇಗ ಮಾಡೋದ್ರಲ್ಲಿ ಅರ್ಥ ಇದೆ ಬಟ್ ಈಗ ಕರೆಂಟ್ಲಿ ತ್ರೀ ಮಾಡೆಲ್ಸ್ಗೆ ಇಂಪಾರ್ಟೆಂಟ್ ಸಿಕ್ಕಿದೆ ಆ್ಯಂಡ್ ಆ ಮೂರು ಮಾಡೆಲ್ನ ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ ಸಿಕ್ಸ್ಟಿಗೆ ಪ್ರಿಪೇರ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡ್ಕೊಳ್ಳಿ ಆ ನಂತರ ನೀವೇನು ಮಾಡ್ತೀರಾ ಅಂದರೆ ಆ ನಂತರ ನೀವು ನಾನು ರಿಲೀಸ್ ಮಾಡುವಂಥ ಮಾಡೆಲ್ ನಂಬರ್ ಒನ್ ಆ್ಯಂಡ್ ಟೂದು ಕ್ವಶನ್ಸನ್ನು ನೋಡ್ತೀರಾ ಆಯ್ತಾ ಓಕೆ ಆ್ಯಂಡ್ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಕೂಡ ನಿಮಗೆ ನಾನು ಯಾವತ್ತೂ ಕೂಡ ನಿಮಗೆ ಹೇಳಿಲ್ಲ ಲೈಕ್ ನೀವು ಇದೇ ಕ್ವಶನ್ ಓದಬೇಕು ಇದೇ ಕ್ವಶನ್ ಓದಬಾರ್ದು ಅಂತ ಸೊ ನಾನು ಎಲ್ಲಾನು ಓದಿ ಅಂತ ಹೇಳಿದ್ದೀನಿ ಬಟ್ ನಾನು ಅದನ್ನು ಸೂಪರ್ ಇಂಪಾರ್ಟೆಂಟ್ ಮತ್ತು ಲೀಸ್ಟ್ ಇಂಪಾರ್ಟೆಂಟ್ ಅಂತ ಸೆಗ್ರಿಗೇಟ್ ಮಾಡ್ಕೊಂಡು ಓದಿ ಅಂತ ಹೇಳಿರೋದು ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಹೇಳಿದಂತೆ ಫಸ್ಟೇ ಅದನ್ನು ಮಾಡ್ಕೋಬೇಕು ಆಮೇಲೆ ನಿಮ್ಮ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೊಳ್ಬೇಕಾಗುತ್ತೆ ಬಟ್ ಡೋಂಟ್ ಲೀವ್ ದ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಕಾಸ್ ನಿಮ್ಮ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದು ಏನಾಗುತ್ತೆ ಅಂತಂದರೆ ಎಷ್ಟೋ ಸಲ ವಿಡಿಯೋ ಕಡೆಯಿಂದ ಕೊಟ್ಬಿಡ್ತಾರೆ ಹೇಳೋದಕ್ಕೆ ಬರಲ್ಲ ಇಟ್ ಇಸ್ ರೆಸ್ಪೆಕ್ಟ್ ಟು ದ ಕ್ವಶನ್ ಪೇಪರ್ ಸೆಟರ್ ಸೊ ಹಾಗಾಗಿ ಅದನ್ನು ಬಿಡಬೇಡಿ ಅಂತ ಹೇಳಿದ್ದೀನಿ ಅಂಡ್ ಇನ್ನೊಂದ್ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಇನ್ನೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಸೊ ನಮ್ಮ ಕಡೆಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತದ್ದು ಇದು ಯಾವುದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಎಕ್ಸಾಮಿನೇಷನಲ್ಲಿ ಯಾವ ಥರ ಅಟೆಂಪ್ಟ್ ಮಾಡಬೇಕು ಮತ್ತು ನಿಮಗೆ ಕೊಟ್ಟಿರೋಂಥ ಟೈಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಈ ಮೂರರ ಬಗ್ಗೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಇ ಪಿ ಸಿ ಡಿ ಎಸ್ ಟಿ ಯೂಸಿಂಗ್ ವೆರಿ ಲಾಗ್ ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ ಸೊ ನಿಮ್ಮ ಟೈಮ್ ಟೇಬಲ್ ಆಲ್ರೆಡಿ ಅವರು ಅನೌನ್ಸ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಅರ್ಥ ನಿಮಗೆ ಒಂದೊಂದೇ ದಿನ ಸಿಕ್ಕಿರೋದು ಅದಕ್ಕೆ ಸೊ ಹಾಗಾಗಿ ಆ ಟೈಮ್ನಲ್ಲಿ ಹೇಗೆ ನೀವು ಓದ್ಕೋಬೇಕು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಯಾವ ಥರ ನೀವು ಸ್ಟಾರ್ಟ್ ಮಾಡಬೇಕು ಸೊ ಯಾವ ಥರ ಸ್ಟಾರ್ಟ್ ಮಾಡ್ತು ಅಂದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಇವನ್ನೆಲ್ಲ ನಾನು ಡೇಲ್ ಆಗಿ ಹೇಳ್ಕೊಡ್ತೀನಿ ಗಾಯಿ ಸೊ ದಯವಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೇಗ ಬೇಗ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ದಟ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಇವಾಗಲೇ ಇನ್ಫಾರ್ಮ್ ಮಾಡಿಬಿಡ್ತೀನಿ ಬಿಕಾಸ್ ಇವಾಗಿಂದೇ ಬುಕ್ಕಿಂಗ್ ಐ ಮೀನ್ ಇವಾಗಿಂದೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಆಮ್ ಸಾರಿ ಫಾರ್ ಟೆಲಿಂಗ್ ಆಸ್ ಬುಕ್ಕಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊತು ಅಂತಂದರೆ ಸೊ ನಿಮಗೆ ತುಂಬ ತುಂಬ ಬೆನಿಫಿಟ್ಗಳು ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಮಿಸ್ಟರ್ ನಿಮ್ಮ ತರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವರಿಗೆ ನಿಮ್ಮ ಒಂದು ಫೋರ್ತ್ ಸೆಮೆಸ್ಟರ್ಗೆ ಬರುವಾಗ ಸೊ ನಿಮಗೆ ಇರುವಂಥ ಸಬ್ಜೆಕ್ಟ್ಗಳು ಬಂದು ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಇದೆಯಂತೆ ಮತ್ತು ನಿಮಗೆ ಡಿ ಎಸ್ ಪಿ ಇದೆ ಅಂತ ನಾನು ಕೇಳಪಟ್ಟೆ ಸೊ ಹಾಗಾಗಿ ಆ ಎರಡು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಒಂದಿಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀವಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀವಿ ಆ್ಯಂಡ್ ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಆ್ಯಂಡ್ ಹೊಸ ಸಬ್ಜೆಕ್ಟ್ಸ್ಗಳಿಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಗಳು ಬರ್ತಾ ಹೋಗುತ್ತೆ ಹೊಸ ಸಬ್ಜೆಕ್ಟ್ಗೆ ನಿಮ್ಮ ಒಂದು ನಲ್ಲಿ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಪೀರಿಯಡ್ನಲ್ಲಿ ಇಂಪಾರ್ಟೆಂಟ್ ಗಳು ಬರ್ತಾ ಹೋಗುತ್ತೆ ಗೈಸ್ ಓಕೆನಾ ಎಸ್ ಸೊ ಇದಿಷ್ಟು ಇವತ್ತು ಹೇಳೋಕ್ಕೆ ಹೊರಟಿರೋವಂಥದ್ದು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಬೇಗ ಬೇಗ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸೊ ದ್ಯಾಟ್ ನಿಮ್ಮ ಫ್ರೆಂಡ್ಸಿಗೂ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಸಿಗುತ್ತೆ ಯಾರಿಗೂ ಅದು ಸಿಗದೆ ಆಗಬಾರ್ದು ಬಿಕಾಸ್ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ನಿಮಗಾಗಿಯೇ ಮಾಡ್ತಾ ಇರೋವಂಥದ್ದು ನಾವು ಶ್ರಮ ತೊಗೊಂಡು ಟೈಮ್ ಹಾಕಿ ಆ್ಯಂಡ್ ರಿಸರ್ಚ್ ಮಾಡಿ ಕ್ವಶನ್ಸ್ಗಳನ್ನ ಕೊಡ್ತಾ ಇರೋವಂಥದ್ದು ನಾನು ಹೇಳಿದಂತೆ ಯಾವುದೇ ಕ್ವಶನ್ ಕೂಡ ತುಂಬ ತುಂಬ ಏನಂತ ಹೇಳ್ತಾರೆ ಲೈಕ್ ಎಲ್ಲಿಂದ ತಗೊಂಬಂದು ನಿಮಗೆ ಕೊಡ್ತಾ ಇಲ್ಲ ನಿಮ್ಮ ವಿ ಟ್ಯೂಗೆ ಸಂಬಂಧಪಟ್ಟಂತೆ ವಿ ಟ್ಯೂಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಕ್ವಶನ್ಸ್ನ ಹುಡುಕಿ ತೊಗೊಂಡ್ಬಂದು ಕೊಡ್ತಾ ಇದ್ದೀವಿ ಸೊ ನಮ್ಮ ರೀಸರ್ಚ್ಗೆ ನೀವು ಒಂದು ರೆಸ್ಪೆಕ್ಟನ್ನು ರೆಸ್ಪೆಕ್ಟನ್ನು ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಓದಿ ಬೇರೆ ಯಾವುದಕ್ಕೂ ತಲೆ ಕೊಡಬೇಡಿ ಈಸಿಯಾಗಿ ಪಾಸ್ ಆಗ್ತೀರಾ ಬಿಕಾಸ್ ನೀವು ಎಷ್ಟೋ ಜನ ಇಷ್ಟೇ ಸಾಕ ಇದು ಬಿಟ್ಟರೆ ಬೇರೆ ಏನಾದ್ರು ಇದೆಯಾ ಅಂತ ಒಂಥರ ಬೇರೆ ಬೇರೆ ಕಡೆ ಹೋಗ್ತೀರಾ ಅದನ್ನು ಮಾಡಬೇಡಿ ಏನಿದೆ ಅಷ್ಟನ್ನು ನೀಟಾಗಿ ಓದ್ಕೊಂಡು ನಿಮ್ಮ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಗೈಸ್ ಯಾವುದೇ ರೀತಿ ಏನಂತ ಹೇಳ್ತಾರೆ ತೊಂದರೆಗೆ ಒಳಗಾಗಬೇಡಿ ಹೇಳ್ಕೊಟ್ರು ಅಂಥದ್ದನ್ನ ನೀಟಾಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ಗಳಾದಂತಹ ವಿಚ್ ಒನ್ ದಟ್ ಇಸ್ ಬೇಸಿಕ್ ಸಿಗ್ನಲ್ ಪ್ರೋಸೆಸಿಂಗ್ ಆ್ಯಂಡ್ ಡಿ ಡಿ ಎಸ್ ಪಿ ಅದು ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಆ್ಯಂಡ್ ಡಿ ಎಸ್ ಪಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋಸ್ಗಳನ್ನ ಆಲ್ರೆಡಿ ಮಾಡಿದ್ದೀನಿ ಸೊ ಇಲ್ಲಿದೆ ನೀವು ಗಮನ ಇಟ್ಟು ನೋಡ್ಬೋದು ಆ್ಯಂಡ್ ಇದೇ ನಿಮ್ಮ ಪ್ಲೇಲಿಸ್ಟ್ ಗೈಸ್ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಪ್ಲೇ ಲಿಸ್ಟ್ ಆಗಿದೆ ಆ್ಯಂಡ್ ನಿಮ್ಮ ಒಂದು ಇದರಲ್ಲಿ ನಲವತ್ತೇಳು ವೀಡಿಯೋಸ್ ಇದೆ ಸೊ ಈ ವಿಡಿಯೋಸ್ಗಳ ಜೊತೆಗೆ ಸೊ ಈ ವಿಡಿಯೋಸ್ಗಳ ಜೊತೆಗೆ ನಾನು ಮತ್ತಷ್ಟು ವೀಡಿಯೋಗಳನ್ನ ಹೊತ್ತು ತರ್ತೀನಿ ಇನ್ನೂ ಎರಡು ಮಾಡೆಲ್ ಮಾಡೋಕ್ಕಿದೆ ಅದನ್ನು ಹೊತ್ತು ತರ್ತೀನಿ ಸೊ ಅದನ್ನು ಹೊತ್ತು ತಂದು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಇದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಸೊ ದಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಆಲ್ರೆಡಿ ವೀಡಿಯೋಸ್ಗಳು ರಿಲೀಸ್ ಆಗಿದೆ ಸೊ ಬೇಗ ಬೇಗ ದಯವಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇದನ್ನು ಏನು ಮಾಡ್ತೀರಾ ಫಾಲೋ ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಆ್ಯಂಡ್ ಐ ಎಲ್ ವೈಂಡ್ ಅಪ್ ಆಫ್ ದ ಸೆಷನ್ ಸ್ಟೂಡೆಂಟ್ಸ್ ಎ ಎಮ್ ಎಫ್ಟಿ ಆ್ಯಂಡ್ ಸಾರಿ ಎಂ ಎಫ್ ಟಿ ವಿಡಿಯೋಸು ಬೇಗ ಬೇಗ ಬರೋದಕ್ಕಿದೆ ನಿಮಗೆ ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಫಿಫ್ತ್ ಸೆಮ್ ಸ್ಟೂಡೆಂಟ್ಸು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಮ್ ಎಫ್ ಟಿ ವೀಡಿಯೋಸ್ ಎಮ್ ಡಬ್ಲ್ಯೂ ಎಂ ಎಫ್ ಟಿ ಅಂತ ಕರಿತಾರೆ ಓಲ್ಡ್ ಯು ರೈಟ್ ಇ ಎಮ್ ಎಫ್ ಟಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಎಂ ಡಬ್ಲ್ಯೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್